ಆಗಬೇಕು, ಚರ್ಚೆಗಳಾಗಬೇಕು. ಪ್ರತಿಯೊಂದು ವಿಷಯದ ಬಗ್ಗೆನೂ ನಾವು ತುಂಬ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಇದು ಒಂದು ವಿಷಯ ಇದೆ. ಸಾಕಷ್ಟು ಜನ ನಮ್ಮ ರೂಪೇಶ್ ರಾಜಣ್ಣ ಅವರು ಹೇಳಿರೋ ಪ್ರಕಾರ ನಾನು ಎಲ್ಲರೂ ಕರಪ್ಟೆಡ್ ಅಂತ ನಾನೇನು ಹೇಳಕ್ಕೆ ಬರ್ತಾ ಇಲ್ಲ. ಹಂಗಂತ ಎಲ್ಲರೂ ಒಳ್ಳೆಯವರಂತೂ ನಾನೇನು ಹೇಳಕ್ಕೆ ಬರತ್ತಲ್ಲ. ಈ ಚಿತ್ರದಲ್ಲಿ ನನ್ನ ಪಾತ್ರದ ಮೂಲಕ ನಾನು ಹೇಳೋ ಪ್ರಯತ್ನ ಇಲ್ಲಿ ಮಾಡಿದ್ದೇನೆ. ಕರಪ್ಟ್ ಇರೋರು ಯೋಚನೆ ಮಾಡಲಿ, ಕರಪ್ಟ್ ಇಲ್ಲದೇ ಇರೋರು ಇದರದ್ದು ಬಗ್ಗೆ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕರಪ್ಟ್ ಯಾರಿದ್ದಾರೆ ಅವರು ಮಾತ್ರ ಯೋಚನೆ ಮಾಡಿದರೆ ಸಾಕು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸಿನಿಮಾ ಬಂದಾದಮೇಲೆ ಅದಕ್ಕೆಲ್ಲದಕ್ಕೂ ಸರಿಯಾದಂಥ ಉತ್ತರ ಕೊಡ್ತಾರೆ. ಕಿಶೋರ್ ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಹೇಳಿದೆ, ಆದರೆ ಅವ್ರದ್ದು ಒಂದು ತುಂಬ ಇದು ಪರ್ಸ್ನಲ್ ಆಗಿ ಹೇಳಬೇಕಾ ಹೇಳಬಾರ್ದಂತ ಗೊತ್ತಿಲ್ಲ. ಆದರೂ ನಾನು ಹೇಳಬೇಕು ಮತ್ತು ಈ ವಿಷಯ ಎಲ್ರಿಗೂ ಒಂದು ಸ್ವಲ್ಪ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ವಿಷಯನ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಅವ್ರ ಸಿಂಪ್ಲಿಸಿಟಿ ಅನ್ನೋದು ವಿಷಯ ಎಲ್ಲರೂ ಹೇಳ್ತಾರೆ, ಆದರೆ ನಾನು ಕಣ್ಣಾರೆ ನೋಡಿರೋದನ್ನ ಒಂದು ಸ್ವಲ್ಪ ಹೇಳ್ತೀನಿ. ಅವರು ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಒಬ್ಬ ದೊಡ್ಡ ನಟ, ಭಾರತದ ಅತಿ ದೊಡ್ಡ ನಟರ ಸಾಲಿನಲ್ಲಿ ಅವರು ಒಬ್ಬರು, ಕಿಶೋರ್ ಸರ್ ಒಬ್ಬರು ಇದ್ದಾರೆ. ಅವರು ಆಶ್ಚರ್ಯದಿಂದ ಪ್ರತಿದಿನ ನಾನು ಶೂಟಿಂಗ್ ಸ್ಪಾಟಲ್ಲಿ ನೋಡ್ತಾ ಇದ್ದಿದ್ದು ವಿಷಯಗಳೇನೆಂದರೆ, ಅವರು ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ ಕಾರ್ನೇ ಕರ್ಸ್ಕೊಳ್ಳಲ್ಲ, ಒಟ್ಟು 2-wheeler ಬರ್ತಾರೆ ಶೂಟಿಂಗ್ ಸ್ಪಾಟ್ಗೆ. ಅದಾದಮೇಲೆ ಪ್ರೊಡಕ್ಷನ್ನಲ್ಲಿ ಊಟಕ್ಕೆ ಬಿಟ್ಟಾಗ ಒಂದು ಚೇರಲ್ಲೂ ಕೂತ್ಕೊಳ್ಳಲ್ಲ, ಅವರೇ ತಟ್ಟೆ ತೊಗೊಂಡೋಗಿ ಊಟ ಹಾಕ್ಸ್ಕೊಂಡು ಅವರೇ ತಟ್ಟೆ ತೊಳೆದು ಇಡ್ತಾರೆ. ಎಷ್ಟು ಮುಜುಗರ ನಮ್ಗೆ ಆಗೋದಂದರೆ, ನಾವೆಲ್ಲ ಹೋಗ್ಬಿಟ್ಟು ಪ್ರೊಡಕ್ಷನ್ ಕೈಯೆಲ್ಲ ತೊಳೆದು ಊಟ ಮಾಡ್ತಿದ್ದ, ನಮಗೆಲ್ಲ ಅಷ್ಟು ಮುಜುಗರ ಆಗೋದು ಅವರು ಶೂಟಿಂಗ್ ಸ್ಪಾಟಲ್ಲಿ ಇರೋದು. ಅಷ್ಟು ಸಿಂಪ್ಲಿಸಿಟಿ ಆದಂಥ ಒಬ್ಬ ಅದ್ಭುತವಾದ ನಟ, ಸ್ಟಾರ್ ನಟನ ನಾನು ಇಷ್ಟು ನೋಡಿರಲಿಲ್ಲ. ಅದು ನಮಗೆ ತುಂಬ ನಮಗೆ ಮುಜುಗರ ಆಗೋ ಥರ ಅವರು ನಟ್ಕೊಳ್ತಾರೆ. ಅಷ್ಟು ಸಿಂಪ್ಲಿಸಿಟಿ, ತುಂಬ ಖುಷಿ ಆಯಿತು ಅವ್ರ ಜೊತೆಗೆ. ಒಂದು ಆಫ್ ದ ಸ್ಕ್ರೀನು ವರ್ಕ್ ಮಾಡಿದ್ದು ತುಂಬ, ಅದು ಹೇಳೋಕ್ಕಾಗದೇ ಇರೋಷ್ಟು ತುಂಬ ಖುಷಿಯಾಗಿದೆ. ಆನ್ ಸ್ಕ್ರೀನ್ ಅಂತರೂ ಅಲ್ಟಿಮೇಟ್, ಅವ್ರ ಜೊತೆಗೆ ಎಷ್ಟೇ ಜನ ವರ್ಕ್ ಮಾಡಿದರೂ ಅದು ಖುಷಿ ಕೊಡುವಂಥ ಒಂದು ವಿಷಯ. ರೂಪೇಶ್ ರಾಜಣ್ಣವರು ಒಂದು ಮುಖ್ಯವಾದ ಪಾತ್ರದಲ್ಲಿ ಮಾಡಿದ್ದಾರೆ, ಅಶ್ವಿನಿ ಅವರು ಒಂದು ಮುಖ್ಯವಾದ ಪಾತ್ರದಲ್ಲಿ ಮಾಡಿದ್ದಾರೆ. ಹೆಚ್ಚು ಇನ್ನೂ ಡೀಟೇಲ್ ಆಗಿ ಸಿನಿಮಾ ಮುಗಿದ ಮೇಲೆ ಅವರವರ ಪಾತ್ರಗಳ ಬಗ್ಗೆ ಹೆಚ್ಚು ನಾವು ಮಾತಾಡೋಣ. ಇದು ಪೆಂಟಗನ್ನು ಮತ್ತು ಈ ಕಥೆಯ ಇದು. ಏನಾದರೂ ಕ್ವಶನ್ಸ್ಗಳಿದ್ದರೆ ಆನ್ಸರ್ ಮಾಡಿಬಿಡ್ತೀನಿ. ಒಬ್ಬೊಬ್ರು ಕೇಳಿ. ಒಬ್ಬ ಇದು 5 ಕಥೆಗಳಿಗೆ ಥೀಮ್ ಮಾತ್ರ ಇದೆ. ಏನಂದರೆ ಡೆತ್ ಅನ್ನೋದು ಒಂದು ಥೀಮ್ ಇದೆ, ಆ ಥೀಮ್ ಮೇಲೆ 5 ಕಥೆಗಳು ಬರುತ್ತೆ. ಆ ಡೆತ್ ಥೀಮ್ಗೆ ಸಿಂಬಾಲಿಕ್ ಆಗಿ ಕಾಗೆಗಳನ್ನು ಯೂಸ್ ಮಾಡಿದ್ದೀವಿ. ಆ ಕಾಗೆ ಏನಿದೆ ಅಂದರೆ, ಆ ಕಾಗೆ ಇಡೀ 5 ಕಥೆಗಳನ್ನು ಒಂದು ಗುರುತು ಮಾಡ್ತಾ ಹೋಗ್ತಾ ಇರುತ್ತೆ. ಮತ್ತು ಅದು ಕಾಗೆ ಬಿಫೋರ್ ದ ಒಂದು ಡೆತ್ತು ಸಿಂಬಾಲಿಕ್ ಆಗಿ ಆ ಕಾಗೆ ಬರ್ತಾ ಹೋಗ್ತಾ ಇರುತ್ತೆ 5 ಕಥೆಗಳಲ್ಲಿ. ಕಾಗೆ ಇಡೀ 5 ಕಥೆಗಳನ್ನು ಜರ್ನಿ ಮಾಡಿಸ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಸಿಂಬಾಲಿಕ್ ಆಗಿ ನಾವು ಡೆತ್ತನ್ನು ಕಾಗೆ ಮೂಲಕ ಹೇಳೋ ಪ್ರಯತ್ನ ಮಾಡಿದ್ವಿ. ಅದೇ ನಾನು ಹೇಳಿಬಿಟ್ನಲ್ಲ, ನನಗೆ ಒಬ್ಬರು ಅನ್ನೋದು ಇನ್ಸ್ಪೈರಿಂಗ್ ಇಲ್ಲ. ನನಗೆ ಇಷ್ಟು ವರ್ಷಗಳಲ್ಲಿ ನಾನು ಸುಮಾರು ನೋಡ್ಕೊಂಡು ಬಂದಿದ್ದೀನಿ ಸಮಾಜದಲ್ಲಿ, ಸುಮಾರು ಜನ ನನಗೆ ಇನ್ಸ್ಪೈರಿಂಗ್ ಆಗಿ ಇದ್ದಾರೆ. ಮತ್ತು ಅಲ್ಲಲ್ಲಿ ಕೇಳಿರುವಂಥ ವಿಷಯಗಳೆಲ್ಲ ನನ್ನ ಕಿವಿಗೆ ಬಿದ್ದಿರೋದು, ಮತ್ತು ನಾನು ನೋಡಿರೋದು, ಕೇಳಿಸ್ಕೊಂಡಿರೋದು, ಓದಿರೋದು, ಅಷ್ಟು ವಿಷಯಗಳನ್ನು ತೆಗೆದು ಸ್ಕ್ರೀನ್ ಒಳಗಡೆಗೆ ಹಾಕೋ ಪ್ರಯತ್ನ ಮಾಡಿದ್ದೀನಿ. ರಿಯಲ್ ಕ್ಯಾರೆಕ್ಟರ್ಗಳು ಅಲ್ಲಲ್ಲಲ್ಲೇ ಇರ್ಬೋದು ಅಂತ ಅನ್ಸುತ್ತೆ. ಇಲ್ಲ, ನನ್ನ ಕಥೆಯ ಒಳಗಡೆಗೆ ಬರುವಂಥ ನಾನು ಹೇಳದ್ನಲ್ಲ, ಅದೇ ಕೇಳಿರುವಂಥ ಸುದ್ದಿಗಳು. ನಿಮಗೆ ನೀವೆಲ್ಲರೂ ಎಷ್ಟು ಕನ್ನಡಿಗರಿದ್ದೀರಾ, ನೀವೆಲ್ಲರೂ ಈ ವಿಷಯಗಳನ್ನು ಎಲ್ಲಾನು ಫೇಸ್ ಮಾಡಿದ್ದೀರಾ. ಇಷ್ಟು ವಿಷಯಗಳು ನಿಮಗೂ ಗೊತ್ತಿದೆ, ಏನೇನೆಲ್ಲ ನಡೆದಿದೆ, ಏನೇನೆಲ್ಲ ಆಗಿದೆ ಅನ್ನೋದು ಅಷ್ಟು ವಿಷಯಗಳು ನಿಮಗೂ ಗೊತ್ತಿದೆ. ಅದನ್ನು ಸ್ಕ್ರೀನ್ ಮೇಲೆ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಇಲ್ಲ, ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ನಾನು ಒಬ್ಬ ನಿರ್ದೇಶಕನಾಗೋ ಮೊದಲು ನಾನು ಒಬ್ಬ ಕನ್ನಡಿಗ ಫಸ್ಟು. ಓಕೆ, ನಾನು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದಿರೋನು, ನಾನು ಕನ್ನಡಿಗ. ನನ್ನ ರಾಜಾವಲಿ ಸಿನಿಮಾ ಇರ್ಬೋದು, ರುದ್ರತಾಂಡ ಇರ್ಬೋದು, ಜಾನ್ ಜನಿ ಜನಾರ್ದನ್ ಇರ್ಬೋದು, ಇಷ್ಟು ಸಿನಿಮಾಗಳಲ್ಲಿ ಕನ್ನಡದ ಸಾಂಗ್ಗಳನ್ನು ಮತ್ತು ಕನ್ನಡ ಸಂಸ್ಕೃತಿನ ನಾನು ಹೇಳೋಕ್ಕೆ ತುಂಬ ಪ್ರಯತ್ನ ಮಾಡಿದ್ದೀನಿ. ಅಂದರೆ ನನಗೂ ಒಬ್ಬ ಕನ್ನಡಿಗನಾಗಿ ಕನ್ನಡ ಸಂಸ್ಕೃತಿ ಮೇಲೆ ಅಗಾಧವಾದಂಥ ಪ್ರೀತಿ ನನಗಿದೆ. ಆದ್ದರಿಂದ ನಾನು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿರೋದು ಒಬ್ಬ ಸ್ವಚ್ಛ ಕನ್ನಡಿಗನ ಬಗ್ಗೆ ಅಲ್ಲ. ಯಾರು ಕರಪ್ಟೆಡ್ ಇದ್ದಾರೆ ಅವರು
ಬಗ್ಗೆ ಮಾತಾಡಕ್ಕೆ ಹೊರಟರು ಅಷ್ಟೇ ನಾನು. ಅದರಿಂದ ಸ್ವಚ್ಛ ಕನ್ನಡಿಗ ಮತ್ತು ಒಳ್ಳೆ ಕನ್ನಡಿಗ ಹೋರಾಟಗಾರರು ಇದರ ಬಗ್ಗೆ ಏನು ಮಾತಾಡುವಂಥ ಅವಶ್ಯಕತೆ ಏನಿಲ್ಲ. ನಾನು ಹೇಳಕೊಟ್ಟಿರದೆ ಬೇರೆ ವಿಷಯಗಳ ಬಗ್ಗೆ, ಅದರಿಂದ ಅಂಥವ್ರಿಗೆ ಹೋಗಿ ತಲುಪಿದ್ರೆ ಸಾಕು ಅನಿಸುತ್ತೆ. ಸದ್ಯಕ್ಕೆ ನಾನು ಥಿಯೇಟ್ರಿಕಲ್ಲೂ ಕನ್ನಡದಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ, ಆಮೇಲೆ ಡಬ್ ಆಗಿ ಮೋಸ್ಟ್ಲಿ ಅದು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬರ್ಬೋದಿಲ್ಲ. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.